ರಾಜ್ಯ ರಾಜಕಾರಣದಲ್ಲಿ ಅಂಟಮಾಸ್ ಫೈಟ್ ನಿನ್ನೆಯಿಂದ ತಾರಕಕ್ಕೇರಿದೆ. ಇಲ್ಲಿ ತನಕ ಬಹಳ ಸಾಫ್ಟ್ ಆಗಿ ಉತ್ತರ ಕೊಡ್ತಾ ಇದ್ದ ಡಿ ಕೆ ಶಿವಕುಮಾರ್ ತಕ್ಕ ಉತ್ತರವನ್ನ ಕೊಡ್ತೀನಿ ಮುಂದಿನ ದಿನಗಳಲ್ಲಿ ಅಂತ ಇದೀಗ ಸಿಡ್ದೆದಿದ್ದಾರೆ. ಜೋರಾಯ್ತು ಅಂಟಮಾಸ್ ಫೈಟ್, ಹೆಚ್ ಡಿ ಕೆ ವರ್ಸಸ್ ಡಿ ಕೆ ಸಹೋದರರ ಸವಾಲ್. ಕುಮಾರಸ್ವಾಮಿಗೆ ಕನಕಪುರ ಬಂಡೆ ಪಂಚ್. ರಾಜ್ಯ ರಾಜಕಾರಣದಲ್ಲಿ ಅಂಟಮಾಸ್ ಫೈಟ್ ಜೋರಾಗಿದೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಮತ್ತು ಮಾಜಿ ಸಿಎಂ ಕುಮಾರಸ್ವಾಮಿ ನಡುವಿನ ಆರೋಪ ಪ್ರತ್ಯಾರೋಪ ತಾರಕಕ್ಕೇರಿದೆ. ನೈಸ್ ಅಕ್ರಮಗಳ ಬಗ್ಗೆ ಡೆಲ್ಲಿಯಲ್ಲಿ ದಾಖಲೆ ಬಿಡುಗಡೆ ಮಾಡ್ತೇನೆ, ಪ್ರಧಾನಿ ಮೋದಿಗೂ ತಲುಪಿಸ್ತೇನೆ, ಸಿಬಿಐ ತನಿಖೆಗೆ ಒತ್ತಾಯಿಸ್ತೀವಿ ಅಂತ ನಿನ್ನೆಯಷ್ಟೇ ಗುಡುಗಿದ್ದ ಕುಮಾರಸ್ವಾಮಿಗೆ ಡಿಸಿಎಂ ಡಿ ಕೆ ಶಿ ಕೌಂಟರ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿಗೆ ಕೇವಲ ಮಾಧ್ಯಮಗಳ ಜೊತೆ ಮಾತಾಡಿದ್ರೆ ಮಾತ್ರ ಸಾಲದು, ಈಗ ಪ್ರಧಾನಮಂತ್ರಿಗಳೇ ವರ್ಗೂ ಹೋಗಿದ್ದಾರೆ. ಅದಕ್ಕೆ ತಕ್ಕಂಗೆ ನಾನು ಉತ್ತರ ಕೊಡ್ತೀನಿ ಅಂತ ಸವಾಲ್ ಹಾಕಿದ್ದಾರೆ. ಬಹಳ ಸಂತೋಷ, ಅವರ ಏನು ಹೇಳಿಕೆ ಇದೆ, ಅವರ ಮಾತಿದೆ, ಅವರ ನುಡಿಮುತ್ತೇನಿದೆ ಅದನ್ನೆಲ್ಲ ಬಹಳ ಸಂತೋಷದಿಂದ ಸ್ವೀಕಾರ ಮಾಡಿದ್ದೀನಿ. ನಾಳೆನೋ ನಾಳಿದ್ದೋ ಅವರೆಲ್ಲ ಹೇಳಿಕೆಗಳಿಗೆ ಅವರೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋಣ. ಯಾರ ಜಯಮಾನ ಏನು ಅಂತ ನಾಳೆ ಮಾತಾಡೋಣ, ನಾಳೆನೋ ನಾಳಿದ್ದು ಮಾತಾಡ್ತೀನಿ. 26 ಅಂಶದ್ದು ಡಿ ಕೆ ಶಿವಕುಮಾರ್ ಅವರು ಒಟ್ಟು ಸ್ವಲ್ಪ ನಮ್ಮ ತಮ್ಮ ಅಣ್ಣ ಹೇಳ್ತಾರೆ, ತಮ್ಮ ಕೇಳಬೇಕಲ್ಲ, ಕೇಳ್ತೀವಿ. ಸದ್ಯ ನಮ್ಗೆ ಅಂತ ತಮ್ಮ ಇಲ್ಲ, ನಾನವ್ರಿಗೆ ಅಣ್ಣ ಆಗಕ್ಕೆ ಸಾಧ್ಯ ಆಗಲ್ಲ. ಈ ಜನ್ಮದಲ್ಲಂತೂ ಅಣ್ಣ ಆಗಕ್ಕೆ ಸಾಧ್ಯ ಆಗೋದಿಲ್ಲ. ಕಳಿಸೋರ ಪಾಪ, ಈಗೆಲ್ಲ ಕಾರ್ಪೊರೇಷನ್ ಹಿಂದೆ ಈ ಬೆಂಗಳೂರು ನಗರ ಮಾಡಲ್ ನಗರ ಮಾಡೋರಲ್ಲ, ಇಂಜಿನಿಯರ್ ಯಾರನ್ನ ಈಗ ಅಡ್ವೈಸರ್ ಆಗಿ ಇಟ್ಕೊಂಡವರಲ್ಲ. ಅಣ್ಣ ಹೇಳ್ತಿರ್ಬೇಕು, ತಮ್ಮ ಕೇಳ್ತಿರ್ಬೇಕು, ಇದು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಸಾಫ್ಟ್ ಪಂಚಿಂಗ್ ಸ್ಟೈಲ್. ಅಂಥ ತಮ್ಮ ನನಗೆ ಬೇಡವೇ ಬೇಡ, ಇದು ಹೆಚ್ ಡಿ ಕೆ ರಫ್ ಅಂಡ್ ಟಫ್ ಅಟ್ಯಾಕ್. ಇಷ್ಟು ದಿನ ಹೆಚ್ ಡಿ ಕೆ ಏನೇ ಹೇಳಿದ್ರು ಬಂಡೆ ತಣ್ಣನೆಯ ಪ್ರತಿಕ್ರಿಯೆ ಕೊಡ್ತಾ ರಾಜಕೀಯ ಗೇಮ್ ಪ್ಲಾನ್ ಮಾಡ್ತಾ ಇದ್ರು. ಆದ್ರೀಗ ಡಿ ಕೆ ಶಿವಕುಮಾರ್ ಸ್ಲೋ ಆಗಿ ಹೆಚ್ ಡಿ ಕೆಗೆ ಕೌಂಟರ್ ಕೊಡಲು ಸಿದ್ಧವಾಗ್ತಿದ್ದಾರೆ ಅನ್ಸುತ್ತೆ. ವಕೀಲರನ್ನ ಇವತ್ತು ರಾಜೀನಾಮೆ ಕೊಟ್ಟು ಹೋಗು ಅಂತೇಳಿ ರಾಜೀನಾಮೆ ಪಡೆದು ಅಕ್ಸೆಪ್ಟ್ ಮಾಡ್ಲಿಕ್ಕೆ ಹೊರಟಿದಿರಲ್ಲ, ನೋಡೋಣ ಏನ್ ಮಾಡ್ತೀರಿ ಅಂತ ಕಾಯ್ತಾ ಇದ್ದೀನಿ. ಅದಕ್ಕೆ ಕೆಲವು ಡಾಕ್ಯುಮೆಂಟ್ನ ದೆಹಲಿಯಿಂದ ರಿಲೀಸ್ ಮಾಡಬೇಕು ಅಂತ ಇದ್ದೇನೆ. ಆಕ್ಷನ್ ತಗೋತಾರ, ಪ್ರಧಾನಮಂತ್ರಿಗಳಿಗೂ ಕಳಿಸ್ತೀನಿ. ಬರೀ ನಿಮ್ಮ ಹತ್ರ ಮಾತಾಡೋದು ಸಾಲದು, ಕುಮಾರಸ್ವಾಮಿಗೆ ಒಬ್ಬ ಪ್ರೈಮ್ ಮಿನಿಸ್ಟರ್ಗೆ ಹೋಗಿದ್ದಾರೆ, ತಕ್ಕಂತೆ ಉತ್ತರ ಕೊಡ್ಬೇಕಲ್ಲ, ಕೊಡ್ತೀನಿ. ಅವರು ಸಂಪೂರ್ಣವಾದಂತಹ ಡಾಕ್ಯುಮೆಂಟ್ಸ್ ಅನ್ನು ಕೊಟ್ಟರೆ ಅದರ ಬಗ್ಗೆ ಸೂಕ್ತವಾದಂತಹ ಪರಿಶೀಲನೆಯನ್ನ ಕೇಂದ್ರ ಸರ್ಕಾರ ಮಾಡ್ತೀವಿ. ಮಧ್ಯ ಬಿಬಿಎಂಪಿ ವ್ಯಾಪ್ತಿಯಲ್ಲಿ 10-15% ಕಮಿಷನ್ ದಂಧೆ ನಡೀತಾ ಇದೆ ಅಂತ ಕುಮಾರಸ್ವಾಮಿ ಆರೋಪ ಮಾಡಿದ ಬೆನ್ನಲ್ಲೇ ನಾಳೆ ಬಿಬಿಎಂಪಿ ಗುತ್ತಿಗೆದಾರರ ಸಂಘ ಸುದ್ದಿಗೋಷ್ಠಿ ನಡೆಸೋಕ್ ಮುಂದಾಗಿದೆ. ಒಟ್ಟಿನಲ್ಲಿ ಲೋಕಸಭಾ ಚುನಾವಣೆಗೆ ಭರ್ಜರಿ ತಾಲೀಮು ನಡೀತಾ ಇರೋ ಹೊತ್ತಲ್ಲೇ ಇಬ್ಬರ ನಡುವೆ ರಾಜಕೀಯ ಮಹಾಯುದ್ಧ ಶುರುವಾಗುತ್ತೆ. ಅಂಟಮಾಸ್ ಫೈಟ್ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಕಾದ್ ನೋಡ್ಬೇಕು. ಶ್ರೀನಿವಾಸ ರಾವ್ ದಳುವೆ, ಪಬ್ಲಿಕ್ ಟಿವಿ, ಬೆಂಗಳೂರು.